Then BCOM 2013 question paper alli income from capital gains ge one 5 marks question ide idu 2013 ant kelutakanta question first question odd bidtini nodkoli Srimati Lata age 56 years an entrepreneur from Mumbai bought a diamond stud in August 1994 for 36,000 rupees yavat purchase madirodu 1994 andre before 2001 2 correct ah she sold this diamond stud for 4,60,000 in January 2021 the fair market value on 1/4/2001 was rupees 40,000 cost of inflation index 12 is 120/21 is 301 which is my the capital gain correct ah iga capital gain madbekandre now first computation of ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ 94 ಅಲ್ಲಿ ಪರ್ಚೇಸ್ ಮಾಡಿರೋದು ಸೇಲ್ ಮಾಡಿರೋದು ಯಾವತ್ತು 2021 ಕರೆಕ್ಟ್ ಸೊ ಅಬ್ಸಲ್ಯೂಟ್ಲಿ ಇದೇನಾಗುತ್ತೆ ಲಾಂಗ್ ಟರ್ಮ್ ಆಗುತ್ತೆ ಹಾಗಾದ್ರೆ ಯಾವ ರೀತಿ ಮಾಡೋದು ಇಲ್ಲಿ ಡೀಟೇಲ್ಸ್ ಬೇಕಾದ್ರೆ ಬರೀಬಹುದು ನೀವು ಏನಂತ ವಾಟ್ ಈಸ್ ದ ಅಸಸಿನಿ ಓಕೆನಾ ಪರ್ಮನೆಂಟ್ ಅಕೌಂಟ್ ನಂಬರ್ ಏನು ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು ಅಸೆಸ್ಮೆಂಟ್ ಇಯರ್ ಯಾವುದು ನಮ್ದು 2021-22 ಪ್ರೀವಿಯಸ್ ಇಯರ್ ಯಾವುದು 2021 ಕರೆಕ್ಟ್ ಇಷ್ಟು ಬರದ ಮೇಲೆ ಬೇಕಾದ್ರೆ ರೂಲ್ಸ್ ಅನ್ನ ಹಾಕೊಡೋಣ ಓಕೆನಾ ಈಗ ರೂಲ್ಸ್ ಹಾಕೊಂಡ್ವಿ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಎಷ್ಟು ಕಪ್ಪ ಸೇಲ್ ಮಾಡಿರೋದು ಸೇಲ್ ಆಫ್ ಡೈಮಂಡ್ ಸ್ಟಡ್ 4,60,000 ರುಪೀಸ್ ಗೆ ಮಾರಿದ್ವಿ ಇದಕ್ಕೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನು ಆಗಿಲ್ಲ ಆಗಿದ್ಯಾ ಏನು ಆಗಿಲ್ಲ ಆದ್ರೆ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ಬರ್ತಾ ಇದೆ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ನೋಡಿ ಇದಕ್ಕೆ ನಾವು ಕಾಸ್ಟ್ ಹೌದಾ 1994 ಅಲ್ಲಿ ಎಷ್ಟಿತ್ತು 36,000 ಕರೆಕ್ಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕರೆಕ್ಟ್ 1/4/2001 ಅಲ್ಲಿ ಎಷ್ಟಿತ್ತು 40,000 ಇತ್ತು ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇರೋದು 40,000 ಇವೆರಡರಲ್ಲಿ ಯಾವ್ ಜಾಸ್ತಿ ಇರುತ್ತೋ ಅದನ್ನೇ ತಗೊಳ್ಳೋದು ಕರೆಕ್ಟ್ ಆಗಿರ್ತಿ ಕರೆಕ್ಟ್ ಹಾಗಾದ್ರೆ 1/4/2001 ಅಲ್ಲಿ ಅವನೇ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾನೆ ಎಷ್ಟಂತ ಹೇಳ್ತಾ ಇದ್ದಾನೆ 100 ಅಂತ ಹೇಳ್ತಾನೆ ಸೇಲ್ ಮಾಡಿರೋದು ಯಾವತ್ತು 21 ಅಲ್ಲಿ ಅದರದ್ದು ಎಷ್ಟು ಕೊಟ್ಟಿದ್ದಾನೆ 301 ಅಂತ ಹೇಳಿದ ಎಷ್ಟು ಬರುತ್ತೆ 4 × 3 = 12 ಐ ಥಿಂಕ್ 1,20,400 ರುಪೀಸ್ ಬರುತ್ತೆ ಹಾಗಾದ್ರೆ ಉಳಿದಿದ್ದನ್ನ ಏನ್ ಮಾಡೋಣ ನಾವು 5 × 2 ಹೋದ್ರೆ 3 ಅಲ್ಲಿಗೆ 3,39,600 ರುಪೀಸ್ ಇದನ್ನ ಏನಂತ ಕರಿಬಹುದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿಬಹುದು ಇದಕ್ಕೆ 6 marks 5 marks ಬೇಕಾ ಬೇಡವಾ ಕಟ್ಟಂತ ತಗೊಳ್ಳಿ ಪ್ರಾಮಿಸ್ ಇಷ್ಟೇ